يرهن تنا على ضلي ونايك بابلي سكول نحن نني ورش دوار شو كود سواد يرقدو كوبلا جلي كوك نور طالب كنا يرهن تنا على مدا فرولا دلي روانتا سري بطريش فرا دي وستانا داوران دلي أي جسولا هذا ونايك بابلي سكول نحن نني ورش دا شالا ورش كود سواد سنايا سميرنا متو بيل كودي يا سمارا مدا ودغات كراغي آغا مشدا سيفون غورو بوليس باتيل ماتنادي جيون دلي مكلي ويد نيان كسيكشنا متو سمسكارا أتيا وشيا واجدي ಪಾಲಕರು ಮಕ್ಕಳ ಕಡೆ ಗಮನ ಹರಿಸಬೇಕು. ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ, ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕತೆ. ಈ ವೇಳೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಸುಲಭದ ಮಾತಲ್ಲ. ಆಡಳಿತ ಮಂಡಳಿಯ ಶ್ರಮ ಅತಿ ಅವಶ್ಯಕ. ಅವರ ಶ್ರಮದ ಫಲದಿಂದ ಶಾಲೆ ಮುನ್ನುಗ್ಗಲು ಸಾಧ್ಯ. ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಲು ಪಾಲಕ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಶಾಖಾ ಮಠ ಹೂವಿನಡಗಲಿ ಪೂಜ್ಯರು ಮಾತನಾಡಿ, ಮಕ್ಕಳು ಚಿಕ್ಕವರಿರುವಾಗಲೇ ಉತ್ತಮ ಶಿಕ್ಷಣ ನೀಡಿ. ತಂದೆ ತಾಯಿ ಕುಟುಂಬದವರ ನಡವಳಿಕೆಯನ್ನು ಮಕ್ಕಳು ಕಲಿಯುತ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ನೀಡಿ, ಮುಂದೊಂದು ದಿನ ದೇಶದ ಮಹಾನ್ ವ್ಯಕ್ತಿಗಳಾಗುತ್ತಾರೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಷಭೂಷಣಗಳನ್ನು ನೋಡಿ ಮಕ್ಕಳು ಎಂಥ ಚಂದ ಕಾಣುತ್ತಿದ್ದಾರೆ. ಅವರನ್ನು ನೋಡುವುದೇ ಒಂದು ಚಂದ ಎಂದು, ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಆಡಳಿತ ವರ್ಗಕ್ಕೆ, ಮಕ್ಕಳಿಗೆ, ಶಿಕ್ಷಕರಿಗೆ ಶುಭವಾಗಲಿ ಎಂದು ಆಶೀರ್ವಾದ ನೀಡಿದರು. ಸುರೇಶ್ ಚೌಡಕಿ, ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕುದುರಿಮೋತಿ ಮತ್ತು ಶಿವನಗೋಡು ಪೊಲೀಸ್ ಪಾಟೀಲ್ ಉಪನ್ಯಾಸಕರು ಕೊಪ್ಪಳ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ನಂತರ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ಣವಾಗಿ ಜರುಗಿದವು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು, ಶ್ರೀ ಸಿದ್ದಯ್ಯ ಹಿರೇಮಠ್, ಈ ಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ್ ಕಟ್ಟಿ, ವಿನಾಯಕ್ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹನಶಿ ಕಾರ್ಯದರ್ಶಿಗಳು, ಶರಣಯ್ಯ ಹಿರೇಮಠ್, ನಿಂಗಪ್ಪ ಕೋಳೂರು, ರಾಮಣ್ಣ ವಡ್ಡರ್, ಪರಮೇಶಪ್ಪ ಹನಸಿ, ವೀರಣ್ಣ ಚಿತ್ತವಾಡಗಿ, ವಿದ್ಯಾರ್ಥಿಗಳು, ಪಾಲಕರು, ವಿನಾಯಕ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದವರು ಹಾಗೂ ಮುದ್ದು ವಿದ್ಯಾರ್ಥಿಗಳು, ಗ್ರಾಮದ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು. ವರದಿ ದೇವರಾಜ ಹನುಮಪ್ಪ ಮಡಿವಾಳ, ನ್ಯೂಸ್ 43 ಇಂಡಿಯಾ, ಕುಕನೂರು. ಪತ್ರೇಶ್ವರ ಮಹಾಮಠದಲ್ಲಿ ಪ್ರಾರಂಭಗೊಂಡು ಇವತ್ತು ಅತ್ಯುನ್ನತವಾಗಿ ಬೆಳೆದಿದೆ ಅಂತಂದ್ರೆ ಇದಕ್ಕೆ ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ಪರಮಪೂಜ್ಯರ ಹಾಗೂ ಪತ್ರೇಶ್ವರ ಗವಿಸಿದ್ದೇಶನ ಆಶೀರ್ವಾದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತವಾಗಿರ್ತಕ್ಕಂಥ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ, ಸ್ವಾಗತ ಮಾಡೋದು, ಗೌರವಾರ್ಪಣೆ ಮಾಡೋದು, ನಿರೂಪಣೆ ಮಾಡೋದು, ಈ ಎಲ್ಲ ಹಂತಗಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ. ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತತೆ ಅಂದರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ ನಾಳವರಿಗೆ ಸಲ್ತತೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು, ನಾವು ಹೇಗೆ ಸಂಸ್ಕಾರ ಕೊಟ್ಟಿವಿ ಹಾಗೆ ಮಕ್ಕಳು ಬೆಳೀತಾರೆ ಅನ್ನುವಂಥದ್ದು. ನೀವೊಂದು ಕಡ್ಡಿ ಪೆಟ್ಟಿಗೆ ತೊಗೊಂಬ ಅಂದ್ರಿ, ಇವತ್ತಿನಾಗ ಕಡ್ಡಿ ಪೆಟ್ಟಿಗೆ ತೊಗೊಂಬ ಅಂದ್ರಿ ಅಂದ್ರೆ ಏನಂತಾವು, ಮಮ್ಮಿ ಮಮ್ಮಿ ನೀ ದೇವ್ ಐ ತಂದಿದ್ದಲ್ಲ ನಾವು ಹೋಗೋದಿಲ್ಲ ಅಂತಾವು ಅಂತಾವಿಲ್ಲ ನಿಮಗ ಅಂತಾವು. ನೀವು ಅದ್ರಾಗ ಹೇಳ್ರಿ, ಯಪ್ಪ ಒಂದು ಚಾಕ್ಲೇಟ್ ತಗೊಂಡು ನೀನು, ಅಥವಾ ಅದೇನು ಲಾಲಿಪಾಪ್ ಅಂತಿರಲ್ಲ, ಲಾಲಿಪಾಪ್ ತಗೊಂಡು ಬರ್ರನ ಹೋಗು, ಬಸ್ ಬಿಡು, ಬಸ್ನೇ ಬರ್ರನ ಬಾ ನಿನ್ ಬಸ್ನೇ ಅಂದ್ರಿ ಓಡಕ್ಕವು. ಪಾಲಕರಿದ್ರಿ ಮತ್ತು ಬಂದಿರುವಂತ ಎಲ್ಲ ಪೋಷಕರಿದ್ದಾರೆ, ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ. ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು, ಯಾವ ಶಿಕ್ಷಣವನ್ನು ಕೊಡಬಾರದು, ಯಾವ ಶಿಕ್ಷಣವನ್ನು ಪಠ್ಯದ ಶಿಕ್ಷಣವನ್ನು ಕೊಡಬೇಕಾ, ಪಠ್ಯೇತರ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ, ಸಮಾಜವೂ ಇದೆ. ಯಾಕೆ ಅಂದರೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತದೆ, ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ, ಅವರ ವರ್ತನೆಗಳು, ಅವರ ಜೀವಿಸುವಂಥ ಆ ವಿಧಾನಗಳನ್ನು ನೋಡಿದರೆ ನಮಗನ್ನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ. ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡೋದರ ವ್ಯವಸ್ಥಾಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಹಾಗಾದರೆ ಎರಡೂ ಗೊಂದಲದಲ್ಲಿದೆ. ಹಾಗಾದರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕಂತಂದರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ. ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ, ನಾವೇನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತವೆ.
ಮಕ್ಕಳಿಗೆ ಏನ್ ಹೇಳ್ತೀವೋ ಅದನ್ನ ಎಲ್ಲಿ ಕೇಳ್ತಾರೆ? ಶಾಲೆಯ ಮಟ್ಟದಲ್ಲಿ, ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂತ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳಬಹುದು. ಆದ್ರೆ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನ ಕೇಳುವುದಿಲ್ಲ, ನಾವು ಮಾಡಿದ್ದನ್ನ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆಯೂ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ. ಶಿಕ್ಷಣದಿಂದ ಮಕ್ಕಳು ಏನನ್ನ ಪಡಿತವೆ? ಶಿಕ್ಷಣದಿಂದ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ತವೆ, ಶಿಕ್ಷಣದಿಂದ ಮಕ್ಕಳು ನೌಕರಿಯನ್ನು ಪಡೆದುಕೊಳ್ತವೆ, ಶಿಕ್ಷಣದಿಂದ ಹಣವನ್ನು ಗಳಿಸ್ತವೆ, ಶಿಕ್ಷಣದಿಂದ ಇನ್ನೇನು ಸ್ಥಾನಮಾನವನ್ನು ಗಳಿಸ್ತವೆ, ಗೌರವವನ್ನು ಗಳಿಸ್ಕೊಳ್ತವೆ, ಶಿಕ್ಷಣದಿಂದ ಎಲ್ಲವನ್ನು ಪಡೆದುಕೊಳ್ತವೆ. ಆದರೆ ಜೀವಿಸುವ ಸಂದರ್ಭದಲ್ಲಿ ಮಕ್ಕಳ ವರ್ತನೆಗಳು ಸಮಾಜಕ್ಕೆ, ಪಾಲಕರಿಗೆ, ಕಲಿಸಿರುವ ಶಾಲೆಗೆ, ಊರಿಗೆ ಮಾರಕವಾಗುವ ರೀತಿಯಲ್ಲಿದ್ದಾವೆ. ಹಾಗಾದ್ರೆ ಮಕ್ಕಳಿಗೆ ಯಾವ ತರಹದ ಶಿಕ್ಷಣವನ್ನು ಕೊಡಬೇಕು? ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತ ಅವಶ್ಯಕತೆ ಇದೆ. ಹಾಗಾದ್ರೆ ಸಂಸ್ಕಾರವನ್ನು ಕೊಡುವರು ಯಾರು? ಬರೀ ಪಾಲ್ಗೊಂಡಿರುವಂತಹ ಪೂಜ್ಯರು ಮಾತ್ರ ಧಾರ್ಮಿಕವಾಗಿ ಸಂಸ್ಕಾರವನ್ನು ಕೊಡೋದು ಮಾತ್ರ ಅವ್ರ ಕೆಲಸನ? ಅಥವಾ ಶಾಲೆಯಲ್ಲಿ ಕಲಿಸಿರುವಂತಹ ಶಿಕ್ಷಕರು ಮಾತ್ರ ಸಂಸ್ಕಾರವನ್ನು ಕೊಡೋದು ಕೆಲಸನ? ಅಥವಾ ಸಮಾಜದಲ್ಲಿರುವವರು ಕೊಡೋ ಕೆಲಸನ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದ್ರೆ ನಮಗನ್ನಿಸ್ತದೆ, ಸಂಸ್ಕಾರವನ್ನು ಕೊಡುವುದಕ್ಕಿಂತ ಮುಂಚೆ ಸಂಸ್ಕಾರಗಳನ್ನು ನಾವು ಮರ್ತಿದ್ದೀವಿ, ಅದನ್ನು ಪುನಃ ನಾವು ಪಾಲಿಸಿದ್ರೆ ಮಕ್ಕಳು ಆಟೋಮೆಟಿಕ್ಲಿ ಸಂಸ್ಕಾರವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ಹಿರಿಯರಿದ್ರಿ, ಪಾಲಕರು ತಮ್ಮ ಮಕ್ಕಳು ಕರ್ಕೊಂಬಂದಿದ್ರಿ, ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಆದರೂ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ನಾನು ತಿಳ್ಕೊಂಡಿರುವಂಥ ಒಂದೆರಡು ವಿಚಾರಗಳನ್ನ